ಎಲೆಕ್ಷನ್ ಘೋಷಣೆ ಆಗಿದೆ ನಾಯಕರ ನಡುವಿನ ಸಮರ ತೀವ್ರಗೊಳ್ಳುತ್ತಾ ಇದೆ ಸಚಿವ ಮುನಿರತ್ನ ಹಾಗೂ ಸಂಸದ ಡಿಕೆ ಸುರೇಶ್ ನಡುವಣ ಮಾತಿನ ಪ್ರಹಾರ ಮುಂದುವರಿತಾ ಇದೆ ಶಾಂತಿಯಿಂದ ಇರುವ ಕರುನಾಡಿನಲ್ಲಿ ದ್ವೇಷದ ಹೇಳಿಕೆ ನೀಡುತ್ತಾ ಇದ್ದಾರೆ ಮುನಿರತ್ನ ತಮಿಳಿಗರನ್ನ ಎತ್ತಿ ಕಟ್ಟುವ ಪ್ರಯತ್ನ ಮಾಡುತ್ತಾ ಇದ್ದಾರೆ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ 60 70 ವರ್ಷದಿಂದ ತಮಿಳರು ವಾಸವಿದ್ದಾರೆ ಇಲ್ಲಿ ಯಾರೇ ಬಂದ್ರು ಹೊಡೆದೋಡಿಸಿ ಅಂತ ಕರೆ ಕೊಟ್ಟಿದ್ದಾರೆ ಇಲ್ಲಿ ಯಾರೇ ಬಂದ್ರು ಹೊಡೆದೋಡಿಸ್ಬಿಡಿ ಅಂತ ಕರೆ ಕೊಟ್ಟಿದ್ದಾರೆ ಸಾಯಿಯವರಿಗೆ ಬಿಡಬೇಡಿ ಅಂತ ಒಡಿರಿ ಅಂತ ಹೇಳಿದ್ದಾರೆ ಈ ಮೂಲಕ ತಮಿಳರನ್ನ ಕನ್ನಡಿಗರ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ ಮಾಡಿದ್ದಾರೆ ಒಕ್ಕಲಿಗ ಹೆಣ್ಣು ಮಗಳನ್ನ ಓಡಿಸಿ ಅಂತ ಕರೆ ಕೊಟ್ಟಿದ್ದಾರೆ ಸಾಯಿಯವರಿಗೆ ಬಿಡಬೇಡಿ ಅಂತ ಕರೆ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಜೊತೆಗೆ ಪೊಲೀಸರ ಸಮ್ಮುಖದಲ್ಲಿ ಈ ಮತನ್ನ ಹೇಳಿದ್ರೂ ಕೂಡ ಕ್ರಮ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಡಿಕೆ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ ಕರ್ನಾಟಕ ಮೊದಲಿನಿಂದನೂ ಕೂಡ ಶಾಂತಿಪ್ರಿಯ ರಾಜ್ಯ ಯಾವತ್ತೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಗಲಾಟೆ ಆಗಲಿ ಕೋಮುಗಲಭೆ ಆಗಲಿ ಯಾವತ್ತೂ ಕೂಡ ನಾವು ನೋಡಿಲ್ಲ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅನೇಕ ಭಾಷಿಕರು ವಾಸ ಮಾಡ್ತಾ ಇದ್ದಾರೆ ತಮಿಳುವರು ಇದ್ದಾರೆ ತೆಲುಗು ಅವರು ಇದ್ದಾರೆ ಮಲಯಾಳಿಗಳು ಇದ್ದಾರೆ ಹಿಂದೂಗಳು ಇದ್ದಾರೆ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಜಾತಿ ಧರ್ಮ ಎಲ್ಲ ಇರತಕ್ಕಂತವರು ಇದ್ದಾರೆ ಯಾವತ್ತೂ ಕೂಡ ಬಾಂಧವ್ಯಕ್ಕೆ ಸೌಹಾರ್ದತೆಗೆ ಯಾವತ್ತೂ ಧಕ್ಕೆ ಬಂದಿಲ್ಲ ಹಿಂದೆ ಒಂದು ಸಾರಿ ಕಾವೇರಿ ವಿಚಾರ ಬಂದಂತ ಸಂದರ್ಭದಲ್ಲಿ ತಮಿಳರಿಗೂ ನಮಗೂ ಸ್ವಲ್ಪ ಗಲಾಟೆಗಳಾಗಿತ್ತು ಅದನ್ನ ಹೊರತುಪಡಿಸಿದ್ರೆ ನಾವು ಶಾಂತಿಯಿಂದ ಯಾರೇ ಕರ್ನಾಟಕಕ್ಕೆ ಬಂದ್ರೆ ಯಾರೇ ವಾಸ ಮಾಡಿದ್ರೂ ಕೂಡ ಇದು ನಮ್ಮ ನೆಲ ತಾಯಿ ಭುವನೇಶ್ವರಿಯ ನೆಲ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರಂತೆ ಇರಬೇಕು ಅಂತ ಹೇಳಿ ನಾವು ಕಾಲ ಕಳಿತಾ ಇದ್ದೀವಿ ಇವತ್ತು ಕರ್ನಾಟಕದ ಸಚಿವರು ದಿನಾಂಕ 19ನೇ ತಾರೀಕು ರಾತ್ರಿ 9:30 ಗಂಟೆನಲ್ಲಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜಾಲಹಳ್ಳಿನಲ್ಲಿ ಕಾತಾನಗರ ಅಂತಕಂತ ಒಂದು ಪ್ರದೇಶದಲ್ಲಿ ಅಲ್ಲಿ ತಮಿಳರು ಜಾಸ್ತಿ ವಾಸ ಮಾಡ್ತಾ ಇದ್ದಾರೆ ತಮಿಳರು ಅಂತಂದ್ರೆ ಸುಮಾರು 50-60 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ 19ನೇ ತಾರೀಕು ರಾತ್ರಿ 9:30 ರಿಂದ 10 ಗಂಟೆಗೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜಾಲಹಳ್ಳಿ ವಾರ್ಡ್ನಲ್ಲಿ ಬರತಕ್ಕಂತ ಕಾತಾನಗರ ಏನಿದೆ ಅಲ್ಲಿ ತಮಿಳರು ಸುಮಾರು 60-70 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಯಾವ ಸಚಿವರು ಕರ್ನಾಟಕ ಭಾರತದ ಸಂವಿಧಾನವನ್ನ ಅಂಬೇಡ್ಕರ್ ಅವರು ಬರೆದಿರತಕ್ಕಂತ ಸಂವಿಧಾನದ ಮೇಲೆ ರಾಜ್ಯಪಾಲರು ಬೋಧನೆ ಮಾಡಿರತಕ್ಕಂತ ವಿಧಿಯ ಕೆಳಗಡೆ ಪ್ರತಿಜ್ಞೆಯ ಕೆಳಗಡೆ ಯಾವುದೇ ರಾಗ ದ್ವೇಷ ಅಸೂಯೆ ಇಲ್ಲದೆ ನಾನು ಆಡಳಿತವನ್ನ ನಡೆಸುತ್ತೇನೆ ಅಂತಕ್ಕಂತವರು ವಿಧಾನಸಭೆಯಲ್ಲಿ ಶಾಸಕರಾಗಿ ಆಯ್ಕೆಯಾದಂತ ಸಂದರ್ಭದಲ್ಲಿ ಸಭಾಧ್ಯಕ್ಷರ ಮುಂದೆ ಪ್ರಮಾಣ ಮಾಡಿರುವಂತವರು ತಮಿಳಿನಲ್ಲಿ ಮಾತನಾಡ್ತಾ ಹೇಳ್ತಾರೆ ಈ ಪ್ರದೇಶಕ್ಕೆ ಯಾರೇ ಬಂದ್ರು ಒಡಿರಿ ಈ ಪ್ರದೇಶಕ್ಕೆ ಯಾರೇ ಬಂದು ಮತ ಕೇಳಿದ್ರು ಓಡಿಸಿ ಸಾಯವರೆಗೂ ಬಿಡಬೇಡಿ ನಾನು ನಿಮ್ಮ ಜೊತೆ ಇದ್ದೀನಿ ಮುಂದಿನ ದಿನಗಳಲ್ಲಿ ನನ್ನದು ನೀವು ಯಾರಿಗೂ ಹೆದರ್ಕಬೇಡಿ ಅಂತ ಹೇಳಿ ತಮಿಳಿನಲ್ಲಿ ಭಾಷಣ ಮಾಡ್ತಾ ತಮಿಳರನ್ನ ಕನ್ನಡದವರ ಮೇಲೆ ಎತ್ತಿಕಟ್ಟುವಂತ ಪ್ರಯತ್ನ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಸಚಿವರು ಮಾಡಿದ್ದಾರೆ ಅದು ಯಾರ ಮೇಲೆ ಮಾಡಿರುತ್ತದ್ದು
ಕರ್ನಾಟಕ ಕನ್ನಡದ ಹೆಣ್ಣುಮಗಳ ಮೇಲೆ ಮಾಡಿರತಕ್ಕಂತ ಅವರನ್ನ ಗುರಿಯಾಗಿಟ್ಕೊಂಡು ಅವರನ್ನ ಒಡೆದೋಡಿಸಿ ಒಕ್ಕಲಿಗರ ಹೆಣ್ಣುಮಗಳನ್ನ ಒಡೆದೋಡಿಸಿ ಅಂತಕಂತ ಸೂಚನೆಯನ್ನ ಸೂಚನೆ ಮಾತ್ರ ಅಲ್ಲ ಅವರಿಂದ ಭಾಷೆ ತೆಗೆದುಕೊಂಡಿರತಕ್ಕಂತ ವಿಡಿಯೋ ಯಾರು ನೀ ಒಡಿತಿರಿ ಕೈಯತ್ತಿ ಒಡಿಬೇಕು ಓಡಿಸಬೇಕು ಸಾಯವರೆಗೂ ಬಿಡಬಾರದು ಅಂತ ಹೇಳಿ ಅವರು ಪ್ರಚೋದನೆ ಮಾಡಿ ಇವತ್ತು ಬೆಂಗಳೂರಿನಲ್ಲಿ ಅಶಾಂತಿಯನ್ನ ಮೂಡಿಸತಕ್ಕಂತ ಒಂದು ಕೆಲಸ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರು ಮಾಡಿದ್ದಾರೆ ಕರ್ನಾಟಕ ಕನ್ನಡ ಮೇಲೆ ಜಿಲ್ಲಾ ಭಾಷೆ ಜೀವನ